ಹಾಯ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಫುಡ್ ಕಿಚನ್. ಇವತ್ತು ನಾವು ಚಿಕನ್ ದೋ ಪ್ಯಾಜ ಮಾಡುವ. ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು: 1/2 kg ಚಿಕನ್, ಒಂದು ದೊಡ್ಡ ಟೊಮೆಟೊವನ್ನು ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೇನೆ, 1/2 cup ಕರ್ಡ್ ಮೊಸರು, ಇಲ್ಲಿ ಒಂದು ದೊಡ್ಡ ಆನಿಯನನ್ನು ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಇಲ್ಲಿ ಒಂದು ಸಣ್ಣ ಆನಿಯನ್ ಈರುಳ್ಳಿಯನ್ನು ಈ ರೀತಿ ಕ್ಯೂಬ್ಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದರ ಹೆಸರೆಲ್ಲ ಬಿಡಿಸಿಡ್ಬೇಕು ಈ ರೀತಿ. 2-3 ಗ್ರೀನ್ ಚಿಲ್ಲಿ, ಹಸಿಮೆಣಸು, ಇಲ್ಲಿ 1.5 tablespoon ಅಷ್ಟು ಕೊರಿಯಾಂಡರ್ ಪೌಡರ್ ಕೊತ್ತಂಬರಿ ಪುಡಿ, 1 tablespoon ಜಿಂಜರ್ ಗಾರ್ಲಿಕ್ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 teaspoon ಗರಂ ಮಸಾಲ ಪೌಡರ್, ಸಾಲ್ಟ್ ಉಪ್ಪು ರುಚಿಗೆ ತಕ್ಕಷ್ಟು, 1 teaspoon ಪೆಪ್ಪರ್ ಕ್ರಸ್ಟ್ ಕರಿಮೆಣಸನ್ನು ಕುಟ್ಟಿ ಹಾಕ್ತಾ ಇದ್ದೇನೆ, 1 tablespoon ಚಿಲ್ಲಿ ಪೌಡರ್ ಮೆಣಸಿನ ಪುಡಿ, ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ ಯೂಸ್ ಮಾಡ್ಬೋದು, 1/2 teaspoon ಅಷ್ಟು ಟರ್ಮರಿಕ್ ಅರಸಿನ. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ಗಳು ಬೇಕಾಗಿದೆ. ಮೊದಲಿಗೆ ನಾವು ಚಿಕನ್ ಅನ್ನು ಮ್ಯಾರಿನೇಟ್ ಮಾಡುವ. ಚಿಕನ್ ಒಂದು ಬೌಲ್ಗೆ ಹಾಕೊಂಡಿದ್ದೇನೆ, ಇಲ್ಲಿ ತೆಗೆದುಕೊಂಡಿಟ್ಟಂತ ಎಲ್ಲ ಮಸಾಲವನ್ನು ಹಾಕೊಳ್ಳುವ. ಈಗ ಇದನ್ನು ಒಳ್ಳೆ ರೀತಿ ಒಮ್ಮೆ ಮಿಕ್ಸ್ ಮಾಡಿ ಇದನ್ನು 1/2 hour ಅರ್ಧ ಗಂಟೆ ನಾವು ಮ್ಯಾರಿನೇಟ್ ಆಗಲಿಡುವ. ಅದರ ಜೊತೆನೆ ಕರ್ಡ್ ಮೊಸರು ಸೇರಿಸಿಕೊಳ್ಳಿ. ಇದೀಗ 1/2 hour ಮ್ಯಾರಿನೇಟ್ ಆಗಲಿ. ಇಲ್ಲಿಗ ಪಾತ್ರೆ ಬಿಸಿಯಾಗಿದೆ, 1 teaspoon ಅಷ್ಟು ಕುಕ್ಕಿಂಗ್ ಆಯಿಲ್ ಹಾಕೋಣ ಎಣ್ಣೆ ಬಿಸಿಯಾಗಲಿ. ಈಗ ನಾವು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ನಾವು ತುಂಡು ಮಾಡಿಟ್ಟ ಆನಿಯನ್, ಈ ರೀತಿ ಕ್ಯೂಬ್ಸ್ ಆಗಿ ತುಂಡು ಮಾಡಿಟ್ಟ ಆನಿಯನ್ ಅನ್ನು ಹಾಕೊಳ್ಳುವ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು, ಇದು ಕ್ರಂಚಿಯಾಗಿ ಇರಬೇಕು. ಅದರ ಜೊತೆನೆ ಗ್ರೀನ್ ಚಿಲ್ಲಿ, ಹಸಿಮೆಣಸು ಸೇರಿಸ್ಕೊಳ್ಳಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋ ಮೊದಲಿಗೆ. ನೀವಿಲ್ಲಿ ನೋಡ್ಬೋದು ಲೈಟ್ ಕಲರ್ ಚೇಂಜ್ ಆಗಿದೆ, ಸಾಕು. ಇದನ್ನು ನಾವು ಬೇರೆ ಪ್ಲೇಟಿಗೆ ತೆಗೆದಿಟ್ಕೊಳ್ಳುವ. ಈಗ ನಾವು ಸೇಮ್ ಪಾತ್ರೆಗೆ ಸಣ್ಣಕ್ಕೆ ತುಂಡು ಮಾಡಿದ ಆನಿಯನ್ ಅನ್ನು ಹಾಕೊಳ್ಳುವ. ಇದನ್ನು ನಾವೀಗ ಒಳ್ಳೆ ರೀತಿ ಫ್ರೈ ಮಾಡಬೇಕು, ಗೋಲ್ಡನ್ ಬ್ರೌನ್ ಆಗೋ ತನಕ ಮೀಡಿಯಂ ಫ್ಲೇಮಲ್ಲಿ. ಈಗ ಇಲ್ಲಿ ಈರುಳ್ಳಿ ಒಳ್ಳೆ ರೀತಿ ಫ್ರೈ ಆಗಿದೆ, ಸಾಕು. ಈಗ ನಾವು ರುಬ್ಕೊಂಡಿಟ್ಟಂತ ಟೊಮೆಟೊ ಹಾಕೋಣ. ಟೊಮ್ಯಾಟೊ ಒಳ್ಳೆ ರೀತಿ ಫ್ರೈ ಆಗಬೇಕು, ಇದರ ರಾ ಸ್ಮೆಲ್ ಹಸಿ ವಾಸನೆ ಹೋಗೋ ತನಕ ನೀವು ಮೀಡಿಯಂ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಈಗ ಟೊಮ್ಯಾಟೊ ಇಲ್ಲಿ ಒಳ್ಳೆ ರೀತಿ ಫ್ರೈ ಆಗಿದೆ. ಈಗ ನಾವು ಮ್ಯಾರಿನೇಟ್ ಮಾಡಿದ ಚಿಕನ್ ಅನ್ನು ಹಾಕೊಳ್ಳುವ. ಇದನ್ನೀಗ ನಾವು ಮೀಡಿಯಂ ಫ್ಲೇಮಲ್ಲಿ ಒಳ್ಳೆ ರೀತಿ ಫ್ರೈ ಮಾಡ್ಕೊಳ್ಳುವ. ಚಿಕನ್ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಮಸಾಲೆ ಸ್ವಲ್ಪ ಫ್ರೈ ಆಗಬೇಕು ಒಗ್ಗರಣೆಯಲ್ಲಿ. ಇಲ್ಲಿಗ ಚಿಕನ್ ಫ್ರೈ ಆಗಿದೆ ಮೀಡಿಯಂ ಫ್ಲೇಮಲ್ಲಿ. ಈಗ ನಾವೊಂದು 1/2 cupನಷ್ಟು ವಾಟರ್ ನೀರು ಹಾಕೊಳ್ಳುವ, ಜಾಸ್ತಿ ಬೇಡ, ಚಿಕನ್ ನೀರು ಬಿಡ್ತದೆ. ಪುನಃ ಒಮ್ಮೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾವು ಲಿಡ್ ಕ್ಲೋಸ್ ಮಾಡಿದನ್ನು 15-20 minutes ಬಿಡುವ. ಮಿಡ್ಲಲ್ಲಿ ನೀವು ಸ್ಪೂನ್ ಹಾಕಿ. ಚಿಕನ್ ಇಲ್ಲಿ ಒಳ್ಳೆ ರೀತಿ ಬೆಂದು ರೆಡಿ ಆಗಿದೆ. ಇಲ್ಲಿಗ ಚಿಕನ್ ಬೆಂದು ರೆಡಿ ಆಗಿದೆ. ಈ ರೀತಿ ಗ್ರೇವಿ ಸ್ವಲ್ಪ ದಪ್ಪನೇ ಇರಲಿ. ಈಗ ನಾವು ಮೇಲೆಯಿಂದ ಫ್ರೈ ಮಾಡಿಕೊಂಡಂತ ಆನಿಯನ್ ಮತ್ತೆ ಗ್ರೀನ್ ಚಿಲ್ಲಿಯನ್ನು ಹಾಕೊಳ್ಳುವ.
ಅಲ್ಲಿಗೆ ನಮ್ದು ಚಿಕನ್ ಡೋ ಪಯಾಜಾ ರೆಡಿ ಆಗಿದೆ ಸರ್ವ್ ಮಾಡಲಿಕ್ಕೆ. Thank you.